ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮ್ಮ ಜೊತೆ ಒಂದು ಹೊಸ ರೆಸಿಪಿನ ತೊಗೊಂಡು ಬಂದಿದ್ದೀನಿ. ಅದೇನಂತ ಹೇಳಿದ್ರೆ ಶಾವಿಗೆ ಪಕೋಡ. ಈ ಶಾವಿಗೆ ಪಕೋಡ ನೀವು ಯಾವತ್ತೂ ಮಾಡಿರಲಿಕ್ಕಿಲ್ಲ, ತಿಂದಿರಲಿಕ್ಕಿಲ್ಲ. ಅಷ್ಟು ರುಚಿಯಾಗಿರುತ್ತೆ, ಒಂದು ವಿಭಿನ್ನವಾಗಿರುತ್ತೆ ಅಂತಲೇ ಹೇಳ್ಬೋದು. ನೀವು ಒಂದು ಬಾರಿ ಟ್ರೈ ಮಾಡಿದ್ರೆ ಖಂಡಿತವಾಗ್ಲೂ ಪದೇ ಪದೇ ಇದೇ ರೀತಿ ಮಾಡ್ತೀರಾ, ಅಷ್ಟು ರುಚಿಯಾಗಿ ಇರುತ್ತೆ ಈ ಪಕೋಡ ರೆಸಿಪಿ. ಹಾಗಿದ್ರೆ ಬನ್ನಿ, ತಡ ಮಾಡಿದೆ ಯಾವ ರೀತಿಯಾಗಿ ಈ ಕ್ರಿಸ್ಪಿ ಆಗಿರುವಂತಹ ಶಾವಿಗೆ ಪಕೋಡ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಜಾರಿಟಿ ಅರ್ಧ ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ಅದಾದಮೇಲೆ ಒಂದು ಪಾತ್ರೆಗೆ ನೀರನ್ನು ಇಟ್ಕೊಂಡಿದ್ದೀನಿ. ನೀರು ಚೆನ್ನಾಗಿ ಕುದಿ ಬರಬೇಕು. ನೀರು ಕುದಿಯೋ ಟೈಮ್ಗೆ ನಾನು ಇಲ್ಲಿ ಒಂದು ಕಪ್ ಆಗೋಷ್ಟು ಶಾವಿಗೆನ ಸೇರಿಸ್ತಾ ಇದ್ದೀನಿ. ಶಾವಿಗೆನ ಸೇರಿಸಿ ಆದಮೇಲೆ ಶಾವಿಗೆನ ಚೆನ್ನಾಗಿ ಬೇಯಿಸಬೇಕು. ಚೆನ್ನಾಗಿ ಅಂದರೆ ಎಲ್ಲಿವರೆಗೂ, ಬರೀ 2-3 ನಿಮಿಷ ಬೇಯಿಸ್ಕೊಳ್ಳಿ ಸಾಕು, ಚೆನ್ನಾಗಿ ಬೇಯುತ್ತೆ. ಇದಕ್ಕೆ 1-2 ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ತಾ ಇದ್ದೀನಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ಇಷ್ಟನ್ನು ಸೇರಿಸಿ ನೀಟಾಗಿ ಒಂದು ಬಾರಿ ಮಿಕ್ಸ್ ಮಾಡಿಕೊಂಡು 2-3 ನಿಮಿಷ ಆದಮೇಲೆ ಬೆಂದೋಗ್ಬಿಡುತ್ತೆ. ನೋಡಿ, 2-3 ನಿಮಿಷ ಆಯ್ತಷ್ಟೇ, ಕುದಿಯೋ ನೀರಿಗೆ ಹಾಕಿದ್ಮೇಲೆ ಬೇಗನೆ ಬೆಂದೋಗ್ಬಿಡುತ್ತೆ. ನಾವು ಉಪ್ಪಿಟ್ಟಿಗೆ ಯಾವ ರೀತಿಯಾಗಿ ಬೇಯಿಸ್ಕೋತೀವೋ ಇದಕ್ಕೂ ಕೂಡ ಅದೇ ರೀತಿ ಬೇಯಿಸ್ಕೋಬೇಕು. ಇವಾಗ ಈ ನೀರನ್ನು ನಾವು ಬಸಿದು ಅದರ ಮೇಲ್ಗಡೆ ಚೆನ್ನಾಗಿದ್ದು ತಣ್ಣಗಾಗೋವರೆಗೂ ತಣ್ಣೀರನ್ನು ಸೇರಿಸ್ಬೇಕು. ಆವಾಗ ನಮಗೆ ಪರ್ಫೆಕ್ಟಾಗಿ ಈ ಶಾವಿಗೆ ಬರುತ್ತೆ. ಮೊದಲಿಗೆ ನಾವು ಇದನ್ನು ಬಸಿದು ಅದ್ರ ಮೇಲೆ ನೀರನ್ನು ಹಾಕೋಣ. ನೋಡಿ, ಬಸಿದು ತಣ್ಣೀರನ್ನು ಹಾಕಿ ಚೆನ್ನಾಗಿ ಶಾವಿಗೆ ತಣ್ಣಗಾಗೋವರೆಗೂ ತಣ್ಣೀರನ್ನು ಹಾಕಿದ್ದೀನಿ. ಎಷ್ಟು ಉದುರುದ್ರಾಗಿ ಕಾಣಿಸ್ತಾ ಇದೆ ಅಲ್ವಾ, ಈ ರೀತಿ ಇರಬೇಕು. ಕೈಗೆ ಸ್ವಲ್ಪ ಕೂಡ ಅಂಟ್ತಾ ಇಲ್ಲ. ನಾವು ಎಣ್ಣೆ ಹಾಕಿ ಬೇಯಿಸೋದ್ರಿಂದ ಈ ರೀತಿ ಬಿಡಿಬಿಡಿಯಾಗಿ ಚೆನ್ನಾಗಿ ಶಾವಿಗೆ ಬರುತ್ತೆ. ನೀವು ಉಪ್ಪಿಟ್ಟಿಗೂ ಕೂಡ ಇದೇ ರೀತಿ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನಾನು ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡಿದ್ದೀನಿ. ನೋಡ್ತಾ ಇದ್ರೇ ನೋಡಿ, ಶಾವಿಗೆ ಎಷ್ಟು ಖುಷಿ ಆಗ್ತಾ ಇದೆ ಇಟ್ಕೊಳ್ಳಿಕ್ಕೆ. ಇದಕ್ಕೆ 1 ಸ್ಪೂನ್ ಆಗೋಷ್ಟು ಜೀರಿಗೆನ ಸೇರಿಸ್ತಾ ಇದ್ದೀನಿ. ಜೀರಿಗೆ ಸೇರಿಸಿ ಆದಮೇಲೆ 1/2 ಈರುಳ್ಳಿನ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಹಾಗೆ ಪೇಸ್ಟ್ ಮಾಡಿರುವಂಥ 1/2 ಈರುಳ್ಳಿ ಪೇಸ್ಟ್ ಕೂಡ ಸೇರಿಸಿದ್ದೀನಿ. 1 ಸ್ಪೂನ್ ಆಗೋಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಸೇರಿಸ್ಕೋತಾ ಇದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಕಟ್ ಮಾಡಿರುವಂಥ ಸ್ವಲ್ಪ ಪುದೀನ ಕೂಡ ಸೇರಿಸ್ತಾ ಇದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನ ಸೇರಿಸ್ಕೊಳ್ಳೋಣ. ಇದಕ್ಕೆ ನಾನು 1 ಕಪ್ ಆಗೋಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಕಡಲೆ ಹಿಟ್ಟನ್ನ ಸ್ವಲ್ಪ ಸ್ವಲ್ಪನೇ ನೋಡಿಕೊಂಡು ಹಾಕ್ಕೊಳ್ಳಿ. ಇದಕ್ಕೆ ಕರೆಕ್ಟಾಗಿ 1 ಕಪ್ ಕಡಲೆ ಹಿಟ್ಟು ಕಂಪ್ಲೀಟಾಗಿ ನಾನು ಯೂಸ್ ಮಾಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟು ಹಾಕ್ಕೊಳ್ಳಿ. ಮತ್ತು ಇದನ್ನು ಜಾಸ್ತಿ ಪ್ರೆಸ್ ಮಾಡಿ ಎಲ್ಲ ಮಿಕ್ಸ್ ಮಾಡಬಾರ್ದು, ಲೈಟಾಗಿ ಬೆರಳುಗಳಿಂದ ಮಾತ್ರ ಮಿಕ್ಸ್ ಮಾಡ್ಕೋಬೇಕು. 1/2 ಅಡಿ ಆಗೋಷ್ಟು ಕಡಲೆ ಬೀಜನ ಚೆನ್ನಾಗಿ ಕ್ರಶ್ ಮಾಡಿ ಸೇರಿಸ್ತಾ ಇದ್ದೀನಿ. ಜಾಸ್ತಿ ಇದನ್ನು ಪೀಸ್ ಪೀಸ್ ಮಾಡಬಾರ್ದು, 1-2 ಬಾರಿ ಕುಟಾಣಿಯಿಂದ ಕುಟ್ಕೊಂಡ್ರೆ ಸಾಕಾಗುತ್ತೆ. ಇದಕ್ಕೆ 3 ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಅಕ್ಕಿ ಹಿಟ್ಟನ್ನು ಸೇರಿಸಿ ಇದನ್ನು ನಾನು ಹೇಳಿದಾಗೆ ಫಿಂಗರಿಂದನೇ ಮಿಕ್ಸ್ ಮಾಡಬೇಕು. ಜಾಸ್ತಿ ಪ್ರೆಸ್ ಮಾಡೆಲ್ಲ ಈ ಪಕೋಡನ ಮಿಕ್ಸ್ ಮಾಡಲಿಕ್ಕೆ ಹೋಗಬಾರ್ದು. ತುಂಬ ಅಂದರೆ ತುಂಬಾ ರುಚಿಯಾಗಿ ಬರುತ್ತೆ, ಒಂದು ಡಿಫ್ರೆಂಟ್ ಆಗಿರುತ್ತೆ. ಖಂಡಿತವಾಗ್ಲೂ ನೀವು ಒಂದು ಬಾರಿ ಟ್ರೈ ಮಾಡಿ. ಈಗ ಮಿಕ್ಸ್ ಮಾಡಾಯಿತು, ಬಾಣಲಿನ ಇಟ್ಕೊಂಡಿದ್ದೀನಿ. ಇದಕ್ಕೆ ಎಣ್ಣೆನ ಹಾಕ್ಕೊಂಡು ಎಣ್ಣೆನ ಬಿಸಿ ಆಗಲಿಕ್ಕೆ ಬಿಡೋಣ. ಎಣ್ಣೆ ಚೆನ್ನಾಗಿ ಕಾಯಬೇಕು. ಎಣ್ಣೆ ಕಾಯ್ದ್ಮೇಲೆ ಇದ್ರೊಳಗಡೆ ನಾವು ಪಕೋಡನ ಹಾಕ್ಕೊಳ್ಳೋಣ. ನಾರ್ಮಲ್ ಈರುಳ್ಳಿ ಪಕೋಡ ಯಾವ ರೀತಿ ಹಾಕ್ತೀವೋ ಈ ಶಾವಿಗೆ ಪಕೋಡನೂ ಕೂಡ ಅದೇ ರೀತಿ ಹಾಕ್ಕೋಬೇಕು. ಈ ರೀತಿ 1/1 ಪಕೋಡ ತೆಗೆದು ನಾವು ಎಣ್ಣೆ ಒಳಗಡೆ ಬಿಟ್ಕೊಂಡು ಎರಡೂ ಕಡೆ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ತುಂಬಾ ರುಚಿಯಾಗಿರುವಂತಹ ಶಾವಿಗೆ ಪಕೋಡ ರೆಡಿಯಾಗುತ್ತೆ. ನೋಡ್ತಾ ಇದ್ದೀರಲ್ವಾ, ಒಂದು ಬ್ಯಾಚ್ಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ಇಲ್ಲ ಅಂದರೆ ಎಣ್ಣೆ ತಣ್ಣಗಾಗ್ಬಿಡುತ್ತೆ, ತುಂಬ ಹಾಕ್ಬಿಟ್ರೆ ಪಕೋಡ ಎಲ್ಲ ಎಣ್ಣೆ ಹೀರ್ಕೊಂಡು ಬಿಡುತ್ತೆ. ಒಂದು ಬ್ಯಾಚ್ಗೆ ಎಷ್ಟಾಗುತ್ತೋ ಅಷ್ಟನ್ನು ಹಾಕಿ ಒಂದು ಕಡೆ ಫ್ರೈ ಆದಮೇಲೆ ಇನ್ನೊಂದು ಕಡೆ ತಿರುಗಿಸ್ಕೊಂಡು ಎರಡೂ ಕಡೆ ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ತುಂಬಾ ಕ್ರಿಸ್ಪಿಯಾಗಿರುವಂಥ ರುಚಿಯಾಗಿರುವಂಥ ಶಾವಿಗೆ ಪಕೋಡ ರೆಡಿಯಾಗುತ್ತೆ. ಮತ್ತು ಇದನ್ನು ಬೇಯಿಸ್ಬೇಕಾದ್ರೆ ನೀವು ಲೋ ಫ್ಲೇಮ್ ಮಾಡಿ ಬೇಯಿಸ್ಲಿಕ್ಕೆ ಹೋಗ್ಬಿಡಿ, ಚೆನ್ನಾಗಿ ಮೀಡಿಯಮ್ ಟು ಹೈ ಫ್ಲೇಮಲ್ಲೇ ಇದನ್ನು ಬೇಯಿಸ್ಕೋಬೇಕು. ಸಾಕು, ಇಷ್ಟು ಕಲರ್ ಚೇಂಜ್ ಆದರೆ ಸಾಕು. ಇದಕ್ಕಿಂತ ಜಾಸ್ತಿ ಕಲರ್ ಚೇಂಜ್ ಆದರೆ ಅದು ಚೆನ್ನಾಗಾಗೋದಿಲ್ಲ. ತಣ್ಣಗಾದಮೇಲೆ ಅದು ತುಂಬ ಕ್ರಿಸ್ಪಿಯಾಗಿ ಬರುತ್ತೆ, ಕಲರ್ ಕೂಡ ಚೇಂಜ್ ಆಗುತ್ತೆ. ಈ ರೀತಿ ಇದ್ದಾಗ ನಾವು ಇದನ್ನು ತೆಗೆದು ಬಿಡೋಣ. ನಾವು ಇದಕ್ಕೆ ಪುದೀನ, ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಹಾಕಿ ಮಾಡಿರೋದ್ರಿಂದ ತುಂಬಾ ವಿಭಿನ್ನವಾಗಿರುತ್ತೆ. ಖಂಡಿತವಾಗ್ಲೂ ನೀವು ಮಾಡಿಬಿಟ್ಟು ಇದನ್ನು ಡೀಪ್ ಫ್ರೈ ಮಾಡಿ ಎತ್ತಿಟ್ಕೊಂಡು 1-3 ದಿನದವರೆಗೂ ನೀವು ಇದನ್ನು ತಿನ್ಬೋದು. ಹೇಗೆ ಅಂತ ಹೇಳಿದ್ರೆ, ನೀವು ಡೀಪ್ ಫ್ರೈ ಮಾಡಿ ಒಂದು 8 ಬಾಕ್ಸ್ ಹಾಕಿ ಇಟ್ಕೊಂಡು ನಿಮ್ಗೆ ಬೇಕಾದಾಗ ಎಣ್ಣೆಯಲ್ಲಿ ಮತ್ತೆ ಇನ್ನೊಂದು ಸಾರಿ ಫ್ರೈ ಮಾಡಿಕೊಂಡು ತಿಂದರೆ ತುಂಬಾ ರುಚಿಯಾಗಿ ಇರುತ್ತೆ. ಹಾಗೆಯೇ ಕಡಲೆ ಹಿಟ್ಟಿಂದ ಯಾವಾಗಲೂ ಮಾಡ್ತಾನೆ ಇರ್ತೀವಿ, ಈ ರೀತಿಯಾಗಿ ಶಾವಿಗೆಯಿಂದ ಮಾಡಿ ನೋಡಿ. ಬಾಯಲ್ಲಿಟ್ಟರೆ ಆ ಕಡಲೆ ಬೀಜದ ಕ್ರಂಚಿನೆಸ್ಸು, ಈ ಶಾವಿಗೆ ಕ್ರಂಚಿನೆಸ್ಸು ತುಂಬಾ ರುಚಿಯಾಗಿರುತ್ತೆ.
ನಾನು ಇನ್ನೂ ಒಂದು ಬ್ಯಾಚ್ ಕೂಡ ಇದೇ ರೀತಿ ಮಾಡ್ಕೋತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕಣ್ಣಿಗೆ ಅಂತ ಹೇಳಿಬಿಟ್ಟು, ನೀವು ಒಂದು ಬಾರಿ ಮಾಡಿದ್ರೆ ಬರೀ ನಿಮಗಲ್ಲ, ಮನೆಗೆ ಯಾರಾದರೂ ನೆಂಟರುಗಳು ಬಂದಾಗ, ಫಂಕ್ಷನ್ಸ್ ಇದ್ದಾಗ, ಎಲ್ಲ ಟೈಮಲ್ಲೂ ಕೂಡ ನೀವು ಈ ರೀತಿ ಪಕೋಡನ ಟ್ರೈ ಮಾಡ್ತೀರಾ. ಎಲ್ಲರೂ ಕೂಡ ಇದನ್ನು ಇಷ್ಟಪಡ್ತಾರೆ, ಅಷ್ಟು ಒಂದು ರುಚಿಯಾಗಿರುವಂಥ ಶಾವಿಗೆ ಪಕೋಡ ರೆಸಿಪಿ ಇದು. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ನಿಮಗೆ ಯಾವ ರೀತಿ ರೆಸಿಪಿಗಳು ವಿಡಿಯೋಗಳು ಬೇಕಂತ ಕಮೆಂಟ್ ಮಾಡಿ ತಿಳಿಸಿ. ನೀವು ಕಮೆಂಟ್ ಮಾಡೋದ್ರಿಂದ ನನಗೂ ಕೂಡ ತುಂಬಾ ಖುಷಿಯಾಗುತ್ತೆ. ಮತ್ತು ನಾಳೆ ಸಿಗೋಣ ಒಂದು ಹೊಸ ವಿಡಿಯೋ ಜೊತೆ. ಬಾಯ್.